ಹಾಯ್ ಎವ್ರಿವನ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ನಿಮ್ಮೆಲ್ಲ ಸ್ವಾಗತ. ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ, ಮತ್ತು ಆಲ್ ಯೂನಿವರ್ಸಿಟಿ ಅಪ್ಡೇಟ್ ಕೂಡ ಇದೆ. ಒಂದು ಅಕಾಡೆಮಿಕ್ ಇಯರ್ ಬಗ್ಗೆ ಕೂಡ ಮಾತಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದು ದಯವಿಟ್ಟು ಬೇಗ ಪಟ್ ಅಂತ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಜೊತೆಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಬನ್ನಿ ವೀಡಿಯೋನ ಶೇರ್ ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ನಿಮ್ಮದು ಅಕಾಡೆಮಿಕ್ ಇಯರ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಆಲ್ರೆಡಿ ಮೊನ್ನೆ ಡಿಸ್ಮಿಷನ್ ಕೂಡ ಹೇಳಿದ್ದಾರೆ, ಅಕ್ಟೋಬರ್ 1 ನಾವು ಅಕಾಡೆಮಿಕ್ ಇಯರ್ ಶುರು ಮಾಡ್ತೀವಿ. ಅಕಾರ್ಡಿಂಗ್ ಟು UGC ಮಾರ್ಗಸೂಚಿ ಪ್ರಕಾರ, ಮತ್ತು AICTE ಕೂಡ ಮಾರ್ಗಸೂಚಿ ಮಾಡಿದ್ದಾರೆ. ಅದ್ರ ಪ್ರಕಾರ ಅಕ್ಟೋಬರ್ನಿಂದ ಶುರು ಮಾಡ್ತೀವಿ ಅಂತ ಮೊನ್ನೆ ಡಿಸ್ಮಿಷನ್ ಫೆಬ್ರವರಿ ಹೇಳಿದರು. ಮುಂಚೆ ಹೇಳಿದ್ರು 1 ಮಂತ್ ಬ್ಯಾಕ್ ಆಯಿತು, ಅಂದರೆ ಸದ್ಯವರೆಗೂ ಯಾವುದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಈ ಥರ ಡಿಗ್ರಿ ಅಡ್ಮಿಷನ್ ಕೂಡ ನಡೀತಾ ಇದೆ. ಸಿಕ್ಕರ್ ಮಾಹಿತಿ ಪ್ರಕಾರ ಅಕ್ಟೋಬರ್ 1 ಶುರು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಆಲ್ರೆಡಿ ಗೊತ್ತಿರೋಗಿ ಕೋವಿಡಿಂದ ಕೂಡ ಡಿಲೇ ಆಗಿ, ಸಾಕಷ್ಟು ಡಿಲೇ ಆಗಿದೆ. ಡಿಲೇ ಆಗಿರೋ ಕಾರಣ ಅಕ್ಟೋಬರ್ 1 ಶುರು ಮಾಡ್ತಾರೆ ಅಂತಿದ್ದಾರೆ. ಆದರೆ ಇನ್ನೂ ಡಿಲೇ ಆದರೆ ಅಂತ ಫ್ರೆಶರ್ಸ್, ಯಾರು ಫ್ರೆಶರ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಡಿಲೇ ಆಗ್ಬೋದು. ಯಾರು ರೆಗ್ಯುಲರ್ಸ್ ಇರ್ತಾರೆ ಅವ್ರಿಗೆ ಆಲ್ಮೋಸ್ಟ್ ಅಕ್ಟೋಬರ್ 1 ಅಥವಾ ಅಕ್ಟೋಬರ್ 1 ಶುರು ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೋಡೋಣ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ವೀಡಿಯೋ ನಾನು ತಿಳಿಸ್ಕೊಡ್ತೀನಿ ಅವಾಗ ಶುರು ಆಗುತ್ತೆ ಅಂತ. ನಂತರ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿ ಗುಡ್ ನ್ಯೂಸ್ ಏನಂದರೆ, ಯಾರ್ಯಾರು ಫ್ರೆಶರ್ಸ್ ಇರ್ತೀರಾ, ಯಾರ್ಯಾರು ಫ್ರೆಷರ್ಸು ಅಂದರೆ ಫಸ್ಟ್ ಇಯರ್ ಅಡ್ಮಿಷನ್ ಆಗ್ತೀರ, ಅವರಿಗೆ ಉಚಿತವಾಗಿ ಟ್ಯಾಬ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಗುಡ್ ನ್ಯೂಸು, ಎಲ್ಲರೂ ಕೂಡ ಕನ್ಫರ್ಮೇಷನ್ ಕೂಡ ಸಿಕ್ಕಿದೆ. ಉಚಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಅಟೆಂಡ್ ಆಗ್ತಾರೆ ಅವರಿಗೆ ಉಚಿತವಾಗಿ ಟ್ಯಾಬ್ನ ಕೊಡ್ತಾ ಇದ್ದಾರೆ. ನಂತರ ಬಂದುಬಿಟ್ಟು ಈ ಫ್ರೆಷರ್ಸಿಗೆ ಮಾತ್ರ ಕೊಡ್ತಾರೆ, ಬೇರೆಯವ್ರಿಗೆ ಕೊಡಲ್ಲ. ಆದರೆ ಬೇರೆಯವ್ರಿಗೆ ಏನು ಮಾತಾಡಿಲ್ಲ, ಯಾರು ಫ್ರೆಷರ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಕೂಡ ಅಫಿಷಿಯಲ್ ಪ್ರೊ ಮಾಡಿದ್ದಾರೆ. ಅದ್ಬಿಟ್ಟು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದರ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಮಾತಿದೆ ಅಂತ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಗೊಂದಲ ಇರಬೇಡಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆದರೆ ಏನು, ಮತ್ತು ಯೂಸರ್ಸ್ ಡಿಸಿಷನ್ಸ್ ಏನು ಅಂದರೆ, ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಒಳ್ಳೆಯದ ಕೆಟ್ಟ ನಮಗೆ ಯೂಸ್ ಆಗುತ್ತೆ ಅಲ್ವ, ರಿಯಲ್ ಆಗಿ ಏನು ಕತೆ ಅಂತ. ಒಟ್ಟಿಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನನ್ನ ಪ್ರಕಾರ ಸ್ವಲ್ಪ ಗುಡ್ ಅನಿಸುತ್ತೆ, ಯಾಕಂದರೆ ಗುಡ್ ಸ್ವಲ್ಪ ಯೂಸ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಆಲೋಚನೆ ಪೇಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ಥರ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.